ಹಾಯ್ ಫ್ರೆಂಡ್ಸ್, ನೀವು ಇದೇ ಮೊದಲ ಸಾರಿ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರೆ, ನಾವು ಮಾಡುವಂತಹ ಪ್ರತಿ ಬಿಸ್ನೆಸ್ ಐಡಿಯಾ ವಿಡಿಯೋವನ್ನು ಪ್ರತಿದಿನ ಮಿಸ್ ಮಾಡ್ದೇನೆ ನೋಡಬೇಕು ಅಂತ ಅನ್ಕೊಂಡಿದ್ರೆ, ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಬಿಸ್ನೆಸ್ ಇದು. ಇದು ಯಾವ ಬಿಸ್ನೆಸ್ ಅಂದ್ರೆ, ಪೊಟಾಟೋ ಚಿಪ್ಸ್. ತುಂಬಾ ದೊಡ್ಡ ಮಾರ್ಕೆಟ್ ಇದೆ ನಮ್ಮ ಇಂಡಿಯಾದಲ್ಲಿ ಈ ಆಲೂಗಡ್ಡೆ ಚಿಪ್ಸ್ಗೆ. ಈ ಬಿಸ್ನೆಸ್ ನ ಮಾಡದೆ ವರ್ಕೌಟ್ ಆಗಲ್ಲ ಅಂತ ಅನ್ಕೋಬೇಡಿ, ಇಂಡಿಯಾ ಫುಲ್ ಇದೆ. ಈಗ ಈ ಲೇಸ್ ಪ್ಯಾಕ್ ಇದೆ ಅಲ್ವಾ, ಇದು ಅಮೆರಿಕಾದಿಂದ ಇಲ್ಲಿಗೆ ಫುಲ್ ಮಾರ್ಕೆಟಿಂಗ್ ಆಗ್ತಾ ಇದೆ. ಇದಕ್ಕೆ ಎಷ್ಟು ದೊಡ್ಡ ಮಾರ್ಕೆಟಿಂಗ್ ಇದೆ ಅಂತ ಒಂದ್ಸರಿ ಥಿಂಕ್ ಮಾಡಿ. ಕೇವಲ 5 ರೂಪಾಯಿ ಪ್ಯಾಕ್ ನಲ್ಲಿ ಇದನ್ನ ಹಾಕಿ ಸೇಲ್ ಮಾಡ್ತಾ ಒಳ್ಳೆ ಇನ್ಕಮ್ ನ ಪಡ್ಕೊಳ್ತಾ ಇದೆ. 5 ರೂಪಾಯಿಗೆ ಸೇಲ್ ಮಾಡ್ಕೊಂಡ್ರು ಒಳ್ಳೆ ಸೇಲ್ ಆಗ್ತಾ ಇದೆ ಫ್ರೆಂಡ್ಸ್. ಇದನ್ನ ಇಷ್ಟಪಡದೆ ಇರೋರೇ ಇಲ್ಲ, ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ತಿಂತಾರೆ. ಹಾಗಾಗಿ ನೀವು ಈ ಬಿಸ್ನೆಸ್ ನ ಮಾಡ್ಕೊಂಡು ಒಳ್ಳೆ ಇನ್ಕಮ್ ನ ಗಳಿಸಿ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಮಿಷನ್ ನಲ್ಲಿ ಆಲೂಗಡ್ಡೆನ ಹಾಕಿಕೊಂಡ್ರೆ ನಿಮಗೇನು ಕೆಲಸ ಇರಲ್ಲ ಫ್ರೆಂಡ್ಸ್. ಈ ಮಿಷನ್ ನೇ ಎಲ್ಲವನ್ನು ಮಾಡುತ್ತೆ. ಆಲೂಗಡ್ಡೆ ಮೇಲಿರುವಂತಹ ಸ್ಕಿನ್ ಎಲ್ಲವನ್ನು ನೀಟ್ ಆಗಿ ಕ್ಲೀನ್ ಮಾಡ್ಕೊಡುತ್ತೆ. ಸೊ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಂಡ ನಂತರ ಇದಕ್ಕೆ ಸಪರೇಟ್ ಆಗಿ ಸ್ಲೈಸ್ ಇರುತ್ತೆ. ಅಂದ್ರೆ ಇದನ್ನ ಚಿಪ್ಸ್ ಟೈಪ್ ನಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು, ಬೇರೆ ಬೇರೆ ರೀತಿಯಲ್ಲಿ ಬೇಕು ಅಂದ್ರೆ ಆ ರೀತಿಯಲ್ಲೂ ಯಾವ ರೀತಿಯಲ್ಲಿ ಬೇಕಾದ್ರೂ ಸ್ಲೈಸ್ ನ ಮಾಡ್ಕೊಳ್ಬಹುದು, ಫ್ರೆಂಚ್ ಫ್ರೈಸ್ ತರ. ಇಲ್ಲಿ ನೋಡಿ, ಇಲ್ಲಿ ಚಿಪ್ಸ್ ಟೈಪ್ ನಲ್ಲಿ ತಯಾರಿಸ್ತಾ ಇದ್ದಾರೆ. ಇದಕ್ಕೆ ಸ್ಕಿಲ್ಡ್ ಲೇಬರ್ ನ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್, ನೀವೇ ನೀಟ್ ಆಗಿ ರೆಡಿ ಮಾಡ್ಕೊಳ್ಬಹುದು. ಇದು ಆದ್ಮೇಲೆ ಫ್ರೇಯರ್. ಯಾಕೆ ಈ ಫ್ರೇಯರ್ ನ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇದನ್ನ ಬಲ್ಕ್ ಆಗಿ ದೊಡ್ಡ ಮೊತ್ತದಲ್ಲಿ ತಯಾರಿಸಿ ಕೊಡ್ಬೋದು. ನಿಮ್ಮ ಹತ್ರದಿಂದ ತಗೊಂಡೋಗಿ ಸಣ್ಣ ಸಣ್ಣ ಸ್ನಾಕ್ಸ್ ನ ಸೇಲ್ ಮಾಡ್ತಾ ಇರ್ತಾರಲ್ವಾ ಶಾಪ್ ನ ಇಟ್ಟು, ಅಂತವರು ಇದನ್ನ ಲೂಸ್ ಆಗಿ ತಗೊಂಡು ಪ್ಯಾಕ್ ಮಾಡ್ಕೊಂಡು ಸೇಲ್ ಮಾಡ್ಕೊಳ್ತಾರೆ. ನೀವು ನೋಡಿರ್ತೀರಾ, ಖಾರ ಈ ತರದನ್ನ ದೊಡ್ಡ ಮೊತ್ತದಲ್ಲಿ ತಯಾರಿಸಿ 5 ಕೆಜಿ ಪ್ಯಾಕ್ ಆಗಿ ಸೇಲ್ ಮಾಡ್ತಾ ಇರ್ತಾರೆ. ಸೊ ನೀವು ಇದನ್ನ ಫ್ರೈ ಮಾಡಿ ಬಲ್ಕ್ ಆಗಿ ಕೊಡೋದರ ಮೂಲಕ ಬಿಸ್ನೆಸ್ ನ ಮಾಡ್ಕೊಳ್ಳಿ. ಕಡಿಮೆ ರೇಟ್ಗೆ ಸೇಲ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ಚಿಪ್ಸ್ ಅನ್ನು. ಈ ಪೊಟಾಟೋ ಚಿಪ್ಸ್ ಬಿಸ್ನೆಸ್ ವರ್ಷ ಇಡೀ ಇರುತ್ತೆ. ಈಗ ಈ ಮಿಷನ್ ನ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ, 2-2.5 ಲಕ್ಷನ ಇಟ್ಕೊಂಡ್ರೆ ಈ ಎಲ್ಲಾ ಸೆಟಪ್ ಅನ್ನು ಸೆಟ್ ಮಾಡ್ಕೊಳ್ಬಹುದು. ಇದರ ಕೆಪಾಸಿಟಿ ಮೇಲೆ ರೇಟ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. 50 ಲಕ್ಷದಲ್ಲೂ ಈ ಮಿಷನ್ ನ ಸೆಟ್ ಮಾಡ್ಕೊಳ್ಬಹುದು, ಹಾಗೇನೆ 1 ಕೋಟಿ ರೂಪಾಯಿನಲ್ಲೂ ಸೆಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ನೀವು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ ಆ ಅಮೌಂಟ್ ನ ಮೇಲೆ ಯಾವ ಮಿಷನ್ ಬೇಕು ಅನ್ನೋದನ್ನ ಸೆಟಪ್ ಮಾಡ್ಕೊಳ್ಳಿ. ಈ ಮಿಷನರೀಸ್ ಅರೇಂಜ್ ಮಾಡೋರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದ್ರೂ ತಗೊಳ್ಬಹುದು, ಇಲ್ಲ ಅಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಂಡು ಬೇಕಾದ್ರೂ ತಗೊಳ್ಬಹುದು, ಅದು ನಿಮ್ ಇಷ್ಟ. ಈ ರೀತಿಯಲ್ಲಿ ಬಿಸ್ನೆಸ್ ನ ಮಾಡ್ಕೊಂಡ್ರೆ ನಿಮ್ಮ ಹತ್ರದಿಂದ ತಗೊಂಡೋಗಿ ಪ್ಯಾಕ್ ಮಾಡಿ ಸೇಲ್ ಮಾಡ್ಕೊಳ್ತಾರೆ. ನೀವು ಈ ಬಿಸ್ನೆಸ್ ನ ಮಾಡಿದ ತಕ್ಷಣನೇ ಆದಾಯ ಬರೋದಿಲ್ಲ, 2-3 ಮಂತ್ ನಿಧಾನಕ್ಕೆ ಪಬ್ಲಿಸಿಟಿ ಆದ್ಮೇಲೆ ಖಂಡಿತವಾಗಿಯೂ ದೊಡ್ಡ ಮೊತ್ತದಲ್ಲಿ ಆದಾಯ ಸಿಗುತ್ತೆ. ಫ್ರೆಂಡ್ಸ್, ಇದು ದೊಡ್ಡ ಮೊತ್ತದಲ್ಲಿ ಮಾಡ್ಕೊಳ್ಳುವಂತಹ ಬಿಸ್ನೆಸ್. ಸ್ವಲ್ಪ ಕಡಿಮೆ ಅಮೌಂಟ್ ನಲ್ಲಿ ಮಾಡುವಂತಹ ಬಿಸ್ನೆಸ್ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಬಿಸ್ನೆಸ್ ಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಸ್ ಗಳಿವೆ, ಅವುಗಳನ್ನು ನೋಡಿ ಅದರಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ದೊಡ್ಡ ಅಮೌಂಟ್ ನಲ್ಲಿ ದೊಡ್ಡ ಬಿಸ್ನೆಸ್ ನ ಮಾಡಬೇಕು ಅಂತ ಇರೋರಿಗೆ ಈ ಬಿಸ್ನೆಸ್ ಬೆಸ್ಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ಬಿಸ್ನೆಸ್ ಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.